ಬೆಂಗಳೂರು ವಿಭಜನೆ ಇದು ನಾಡಪ್ರಭು ಕೆಂಪೇಗೌಡರಿಗೆ ಮಾಡಿದಂಥ ಅಪಚಾರ. ಐದು ಭಾಗವಾಗಿ ವಿಂಗಡಣೆ ಮಾಡಬೇಕು ಅಂಥೇಳಿ ಬಿ ಎಸ್ ಪಾಟೀಲ್ ವರದಿಯನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿಲ್ಲ, ಏನೋ ಒಂದು ರೀತಿ ಇದನ್ನು ಐದು ಭಾಗ ಮಾಡಿಬಿಡಿ, ಐದು ಮೇಯರ್ಗಳು ಮಾಡಿಬಿಡಿ, 400 ವಾರ್ಡ್ ಮಾಡಿ, ಇದು ಸರಿಯಾದ ಕ್ರಮ ಅಲ್ಲ. ಅದು ಹೇಗೆ ಐದು ಮೇಯರ್ಗಳು, 5 ಜನ ಮೇಯರ್ಗಳು, 400 ವಾರ್ಡ್ಗಳು, ಅದಕ್ಕೆ ಸದಸ್ಯರುಗಳು, 400 ವಾರ್ಡ್ಗೆ ಒಂದು 10 ಜನ ಸದಸ್ಯರು ಅಂದರೆ 4,000 ಮೇಲೆ ಆಗೋಯಿತು. ಅವ್ರು ಕಾಯೋರು ಯಾರು, ನೋಡೋರು ಯಾರು, ಮಾಡೋರು ಯಾರು, ಪರಿಸ್ಥಿತಿ ಏನು, ಸರಿಯಲ್ಲ ಇದು. ನಿಜಕ್ಕೂ ಯಾವುದೇ ಕಾರಣಕ್ಕೂ ಇದು ವೈಜ್ಞಾನಿಕವಾಗಿಲ್ಲ. ನಾನು ಸಮಿತಿಯವರ ಬಗ್ಗೆ ಗೌರವ ಇದೆ ನನಗೆ, ಆದರೆ ವೈಜ್ಞಾನಿಕವಾಗಿಲ್ಲ. ಮತ್ತು ಯಾರು ಅವರು ಯಾರನ್ನು ಈಗ ಮಾಜಿ ಮೇಯರ್ಗಳನ್ನಾಗಲಿ, ಸದಸ್ಯರುಗಳನ್ನಾಗಲಿ, ಬೇರೆ ಬೇರೆ ಇವ್ರನ್ನಾಗಲಿ, ಏನು ಅವ್ರು ಭೇಟಿ ಮಾಡಲಿಲ್ಲ, ಮಾತಾಡಲಿಲ್ಲ, ಪ್ರಾಮಾಣಿಕವಾಗಿ ನಡೀಲಿಲ್ಲ, ಇದೆಲ್ಲ ನೋಡಿದಾಗ ತಂದರು ನೆನ್ನೆ ಇದ್ದಕ್ಕಿದ್ದಂಗೆ ಒಂದು ವರದಿ ಕೊಟ್ಟರು. ಯಾವುದೇ ಕಾರಣಕ್ಕೂ ಐದು ಭಾಗವನ್ನು ಮಾಡೋದಕ್ಕೆ ಆಗೋದಿಲ್ಲ, ಒಪ್ಪೋದಿಲ್ಲ. ನಂದು ವಾದ ಏನು ಅಂದರೆ, ಒಬ್ಬರೇ ಮೇಯರು, ಇಡೀ ಬೆಂಗಳೂರು ಒಬ್ಬರೇ ಮೇಯರ್ ಸಾಕು, ಒಬ್ಬ ಮೇಯರನ್ನು ನೇರವಾಗಿ ಎಲೆಕ್ಟ್ ಮಾಡಿ. ಈಗ ಅವರಲ್ಲಿ ಏನು ನೇರವಾಗಿ ಎಲೆಕ್ಟ್ ಮಾಡಿ ಅಂತ ಹೇಳಿದಾರಲ್ಲ, 5 ಜನ ಮೇಯರ, 5 ಜನ ಬೇಡ, ಒಬ್ಬನೇ ಮೇಯರನ್ನು ನೇರವಾಗಿ ಜನರೇ ಎಲೆಕ್ಟ್ ಮಾಡಬೇಕು. ಅವ್ರಿಗೆ 5 ವರ್ಷ ಸಂಪೂರ್ಣವಾದಂಥ ಅಧಿಕಾರ. ಇದ್ರ ಜೊತೆಗೆ ಬೆಂಗಳೂರು ನಗರದಲ್ಲಿ ಒಬ್ಬ ಡೆಪ್ಟಿ ಮೇಯರ್ ಇರ್ತಿದ್ರು, ಈಗ ಇಬ್ಬರು ಮಾಡಿ 2 ಡೆಪ್ಟಿ ಮೇಯರ್, 2 ಕಡೆ ಬೆಂಗಳೂರು ನೋಡ್ಕೊಳ್ಳೋದಕ್ಕೆ 2 ಡೆಪ್ಟಿ ಮೇಯರ್ಗಳು ಮಾಡಿ, 4 ಜನ ಡೆಪ್ಟಿ ಕಮಿಷನರ್ಸ್ ಮಾಡಿ, ಕಮಿಷನರ್ ಒಬ್ಬರೇ, ಮೇಯರ್ ಒಬ್ಬರೇ, ಈ ವಾರ್ಡ್ಗಳು ಸಾಕು, ಇನ್ನು ವಾರ್ಡ್ಗಳನ್ನ ನೀವು ಜಾಸ್ತಿ ಮಾಡಬೇಡಿ, ಸಾಕಾಗಿದೆ. ಇಷ್ಟು ನೀವು ಮಾಡಿದ್ರೆ ಇದು ಬಹಳ ಅದ್ಭುತ, ಇದು ನಿಜವಾಗಲೂ. ಆ ದೃಷ್ಟಿಯಿಂದ ತಾವು ಇದನ್ನು ಯಾವುದೇ ಕಾರಣಕ್ಕೂ ಒಡೆಯಕ್ಕೂಡದು, ಒಡೆದದು ಒಳ್ಳೆಯದಲ್ಲ ಅಂಥೇಳಿ 2ನೇ ತಾರೀಕು ಬೆಳಗ್ಗೆ ಕೆಂಪೇಗೌಡರ ಪ್ರತಿಮೆ ಮುಂದೆ, ಕಾರ್ಪೊರೇಷನ್ ನಗರ ಮಹಾಪಾಲಿಕೆ ಎದುರು ಮುಂದೆ ಅಲ್ಲಿ ಸತ್ಯಾಗ್ರಹ, ಮಲಗಿ ಸತ್ಯಾಗ್ರಹ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿ ಎಸ್ ಪಾಟೀಲ್ ಅವ್ರ ವರದಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಕ್ಕೂಡ್ದು, ಅದು ವೈಜ್ಞಾನಿಕವಾಗಿಲ್ಲ, ಇದು ಒಳ್ಳೆಯದಲ್ಲ ಬೆಂಗಳೂರಿಗೆ. ನಿಜಕ್ಕೂ ಮುಂದಿನ ದಿನಗಳಲ್ಲಿ ಒಂದು ರೀತಿ ಕೆಟ್ಟದಾಗುತ್ತೆ. ಇದು ಕೆಂಪೇಗೌಡರ ಒಂದು ಏನು ಅವರ ವಿಷನ್ ಇತ್ತಲ್ಲ, ಅವರ ಕಲ್ಪನೆ, ಅದಕ್ಕೆ ವಿರುದ್ಧವಾದಂಥ ಚಿಂತನೆ ಆಗುತ್ತೆ, ಮಾಡಕ್ಕೂಡ್ದು. ಮತ್ತು 2ನೇದು, ಈಗ ಅಲ್ಲಿ ಸಭೆ ಸೇರಿದ್ದಾರೆ ಅಂತ ಕಾಣುತ್ತೆ ಸರ್ಕಾರದಲ್ಲಿ, ಕಾವೇರಿ ಪ್ರಾಧಿಕಾರ ಭಾಳ ನಿಧಾನ ಮಾಡ್ತಾ ಇದ್ದಾರೆ ಸರ್ಕಾರಗಳು, ನಮ್ಮ ಸರ್ಕಾರ ಚುರುಕಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ತಕ್ಷಣ ನೀವು ಪಾರ್ಲಿಮೆಂಟ್ ಮೆಂಬರ್ಸ್ಗಳು ಏನು ಮಾಡ್ತಾ ಇದ್ದೀರಿ, ಪಾರ್ಲಿಮೆಂಟ್ ಮೆಂಬರ್ಗಳು ತಕ್ಷಣ ಪ್ರಧಾನಮಂತ್ರಿಗಳೆಲ್ಲ ಭೇಟಿ ಮಾಡಿ ಇಲ್ಲ ಆಗೋದಿಲ್ಲ, ಮಾಡೋಕ್ಕೆ ಹೋಗಬೇಡಿ, ಭಾಳ ಅಪರಾಧ ಇರುತ್ತೆ, ನಮಗೆ ಅಪಾಯ ಇರುತ್ತೆ, ಅದಕ್ಕೆ ಬೇರೆ ರೀತಿಯಲ್ಲಿ ಮಾಡಿ ಅಂತ ಹೇಳಬೇಕಾಗಿತ್ತು. ಇಲ್ಲ ಪಾರ್ಲಿಮೆಂಟ್ನೊಳಗೆ ಚರ್ಚೆ ಆಗಬೇಕು ಅಂತ ಹೇಳಬೇಕಾಗಿತ್ತು. ಯಾವುದು ಹೇಳಿದೆ, ಇವತ್ತವರು ನಮಗೆ ಸದಸ್ಯರು ಕೊಡಿ ಅಂತ ಕೇಳೋವರೆಗೂ ಮೌನವಾಗಿ ನೀವು ಕುಳಿತಿದ್ದೀರಿ ಪಾರ್ಲಿಮೆಂಟ್ ಮೆಂಬರ್ಸ್ಗಳು. ನಿಜವಾಗಲೂ ನೀವು ಪಾರ್ಲಿಮೆಂಟ್ ಮೆಂಬರ್ಸ್ಗಳು ನೀವೇ ನಮಗೆ ಅಪರಾಧಿಗಳಿದ್ದಂಗೆ. ಈ ರಾಜ್ಯಕ್ಕೆ ಅತ್ಯಂತ ಅಪರಾಧ ಮಾಡ್ತಾ ಇರ್ತಕ್ಕಂಥವ್ರು ನೀವೇ. ಅರೆ, ನಿಮಗೆ ಅವಕಾಶ ಇದೆ ಪಾರ್ಲಿಮೆಂಟಲ್ಲಿ ಮಾತಾಡ್ತಕ್ಕಂಥದ್ದು, ಈಗಲೂ ಯಾವುದೇ ಕಾರಣಕ್ಕೆ ಒಪ್ಪಕ್ಕೂಡ್ದು. ಒಪ್ಪಿದ್ರೆ ನಿಮಗೆ ಕಾವೇರಿ, ಹೇಮಾವತಿ, ಹಾರಂಗಿ, ಕಬಿನಿ ಇವೆಲ್ಲ ಪ್ರಾಧಿಕಾರ ಕೊಟ್ಟೋಗುತ್ತೆ, ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಮತ್ತು ಮೇಕೆದಾಟು ಮಾಡಬೇಕು ಅಂತ ನಿಮ್ಮ ಮನೆಯಲ್ಲಿ ಬರೆದಿಲ್ಲ ಮೇಕೆದಾಟು ಮಾಡೋದಕ್ಕೆ. ಬೆಂಗಳೂರು ಕುಡಿಯೋ ನೀರು ಏನಾದ್ರು ಎಕ್ಸ್ಟ್ರಾ ಜಾಸ್ತಿ ಮಾಡಬೇಕು ಅಂದರೆ ಕೊಡೋಕ್ಕಾಗೋದಿಲ್ಲ, ನಮ್ಮ ರೈತರು ಬೆಳೆ ಕೊಡೋಕ್ಕಾಗೋದಿಲ್ಲ, ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಎಚ್ಚರ. ಆ ದೃಷ್ಟಿಯಿಂದ ನೀವು ಪ್ರಾಧಿಕಾರವನ್ನು, ಇದು ಒಂದು ರಾಷ್ಟ್ರೀಯ ನೀತಿ ಆಗಲಿ, ಸಮಗ್ರವಾಗಿ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ ನಿಯೋಗ ಹೋಗಿ ಪಾರ್ಲಿಮೆಂಟ್ ಚರ್ಚೆ ಆಗಲಿ ಅಂತ ಸ್ಪಷ್ಟವಾಗಿ ನೀವು ಹೇಳಬೇಕು. ಈ ದೃಷ್ಟಿಯಿಂದ ನೀವೇನಾದರೂ ಹೇಳದೆ ಇದನ್ನು ಒಪ್ಪದ್ದೇ ಆದರೆ, ಪ್ರಾಧಿಕಾರ ಒಪ್ಪದ್ದೇ ಆದರೆ, ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಕೊಡುವ ಮೂಲಕ ಹೋರಾಟ ಮಾಡ್ತೀವಿ, ಜೈಲಿಗೆ ಹೋಗಿ ಸಿದ್ಧ, ಎಚ್ಚರಿಕೆ. ಇವತ್ತು ನನ್ನೇನಾರು ಕರೆದಿದ್ದರೆ
ನಾನು ನೇರವಾಗಿ ಅಲ್ಲಿ ಹೇಳ್ತಿದ್ದೆ ಅವ್ರಿಗೆ, ಸ್ಪಷ್ಟವಾಗಿ ನೇರವಾಗಿ ಮುಖಾಮುಖಿ ಹೇಳ್ತಿದ್ದೆ. ಆದ್ದರಿಂದ ಅವ್ರು ಏನು ಮಾತಾಡ್ತಾರೋ ಗೊತ್ತಿಲ್ಲ, ಇದಂತೂ ಸ್ಪಷ್ಟ.